ಇನ್ನು ದರ್ಶನ್ ಅವರನ್ನ ಯಶಸ್ವಿಯಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಪೊಲೀಸ್ ಅಧಿಕಾರಿಗಳು ಸ್ಥಳಾಂತರ ಮಾಡಿದ್ದಾರೆ. 5 ವಾಹನಗಳಲ್ಲಿ ಅವರನ್ನ ಕರೆದುಕೊಂಡು ಬರಲಾಗ್ತಾ ಇತ್ತು, ಕೊನೆಗೂ ಜೈಲಿಗೆ ತಲುಪಿದ್ದಾರೆ. ಇನ್ನು ದರ್ಶನ್ ಜೈಲಿಗೆ ಬಂದಿರೋದು ಕಸ್ಟಡಿಗ ಅಥವಾ ಶೂಟಿಂಗಿಗ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದ್ರೆ ಜೈಲಿನ ಕೈದಿಗಳೇನಿರ್ತಾರೆ, ವಿಚಾರಣಾಧೀನ ಕೈದಿ ಆಗಿರಲಿ ಯಾರೇ ಇರಲಿ, ಅವ್ರಿಗೆ ಬಟ್ಟೆ ಏನು ಕೊಟ್ಟಿರ್ತಾರಲ್ಲ ಆ ಬಟ್ಟೆ ಜೈಲಿನವರದ್ದೇ. ಆದರೆ ಇಲ್ಲಿ ದರ್ಶನ್ನು 10,000 ರೂಪಾಯಿ ಬ್ರ್ಯಾಂಡೆಡ್ ಟೀಶರ್ಟ್ ಧರಿಸ್ಕೊಂಡು ಬಂದಿದ್ದಾರೆ. ಪೂಮಾ ಬ್ರ್ಯಾಂಡೆಡ್ನ ಟೀಶರ್ಟು, ಝಗಮಗಿಸುವಂತಹ 1,00,000 ರೂಪಾಯಿಯ ಕೂಲಿಂಗ್ ಗ್ಲಾಸು. ಆ ಒಂದು ಕೂಲಿಂಗ್ ಗ್ಲಾಸ್ ಇತ್ತಲ್ವಾ, ಅದು ಕೂಡ 1,00,000 ರೂಪಾಯಿದು. ಒಂದು ಝಗಮಗಿಸುವಂತಹ ಕೂಲಿಂಗ್ ಗ್ಲಾಸು, ಅದೇ ರೀತಿಯಾಗಿ 10,000 ರೂಪಾಯಿಯ ಬ್ರ್ಯಾಂಡೆಡ್ ಟೀಶರ್ಟು, 30,000 ರೂಪಾಯಿ ಮೌಲ್ಯದ ಬ್ರ್ಯಾಂಡೆಡ್ ಜೀನ್ಸ್ ಪ್ಯಾಂಟ್ ಧರಿಸ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ಶೂಟಿಂಗಿಗೆ ಬಂದ್ರ ಅಥವಾ ಕಸ್ಟಡಿಗೆ ಅಂತ ಬಂದ್ರ, ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇನ್ನು ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ನಾರ್ಮಲ್ ಆಗಿರುವ ಕೈದಿಗಳ ಜೊತೆಯಲ್ಲಿ ಯಾವ ರೀತಿಯಾಗಿ ಅವರ ಒಂದು ವರ್ತನೆ ಇರುತ್ತೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ, ಅದೇ ರೀತಿಯಾಗಿ ದರ್ಶನ್ ಅವರನ್ನ ಇಲ್ಲೂ ನಡೆಸ್ಕೊಂಡ್ರ, ಅದರಲ್ಲೂ ಕೂಡ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಕೈದಿಗಳಿಗೆ ಸಹಜವಾಗಿ ಯಾರು ವಿಚಾರಣಾಧೀನ ಕೈದಿಗಳಿರ್ತಾರೆ, ವಿಚಾರಣಾಧೀನ ಕೈದಿಗಳಿಗೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲಿ ಅವರೇ ಬಟ್ಟೆಯನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ವಿಚಾರಣಾಧೀನ ಕೈದಿ ನಂಬರ್ ಕೊಡಲಾಗುತ್ತೆ, ಅದೇ ರೀತಿಯಾಗಿ ವಿಚಾರಣಾಧೀನ ಕೈದಿಗೆ ವಿಚಾರಣಾಧೀನ ಕೈದಿ ನಂಬರ್ನ ಬಟ್ಟೆ ಕೂಡ ಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಆದರೆ ಇದರಲ್ಲಿ ಅಧಿಕಾರಿಗಳು ಎಲ್ಲೋ ಒಂದೆಡೆ ಅವರೊಬ್ಬ ಸ್ಟಾರ್ ನಟ ಅನ್ನುವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ವಿಷಯದಿಂದ ಗೊತ್ತಾಗ್ತಾ ಇದೆ. ಇನ್ನು ಇಷ್ಟೊಂದು ಕಾಸ್ಟ್ಲಿಯಸ್ಟ್ ಬಟ್ಟೆಗಳನ್ನು ಧರಿಸ್ಕೊಂಡು ಅವರು ಬಂದಿರುವಂಥದ್ದು ಇದೆಯಲ್ಲ, ಅದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಅದೇ ರೀತಿಯಾಗಿ ಅವರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ಇದೆಯಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದೆಡೆ ಈ ಒಂದು ಬಳ್ಳಾರಿ ಜೈಲ್ಗೆ ಏನಾದರೂ ಶೂಟಿಂಗ್ಗೆ ಕರ್ಕೊಂಬಂದ್ರ, ಯಾಕಂದರೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ನಡೀತು ಅನ್ನುವಂಥದ್ದನ್ನು ಇಡೀ ರಾಜ್ಯ ನೋಡಿದೆ. ಇದರ ನಡುವೆ ಬಹಳಷ್ಟು ಸೂಕ್ಷ್ಮವಾಗಿ ಅಧಿಕಾರಿಗಳು ಈ ವಿಷಯಗಳನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು. ಆದರೆ ಇದೆಲ್ಲವನ್ನು ನೋಡಿದಾಗ ಯಾವುದೇ ರೀತಿಯಾದಂತಹ ಒಂದು ಭಾವಗಳು, ಅವರ ಮುಖದಲ್ಲಿ ಕಾಣ್ತಾ ಇರುವಂತಹ ಭಾವಗಳನ್ನು ಕೂಡ ಗಮನಿಸಿದಾಗ ಯಾವುದೇ ರೀತಿಯಾದಂತಹ ಒಂದು ಪಾಪ ಪ್ರಜ್ಞೆ ಆಗಿರಬಹುದು ಅಥವಾ ತಾನು ತಪ್ಪಿತಸ್ಥ ಅನ್ನುವಂತಹ ಭಾವ ಇದು ಯಾವುದು ಕೂಡ ಅವರ ಮುಖದಲ್ಲಿ ಕಾಣದೇ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವರನ್ನು ನಡೆಸ್ಕೊಳ್ತಾ ಇದ್ದಾರೆ, ಇದೆಲ್ಲವನ್ನು ನೋಡಿದಾಗ ಒಬ್ಬ ಸ್ಟಾರ್ ನಟ ಅನ್ನುವಂತಹ ಒಂದು ಸ್ಥಾನ ಏನಿದೆ ಆ ಸ್ಥಾನಕ್ಕೆ ಈಗಲೂ ಕೂಡ ಅಲ್ಲಿ ಅಧಿಕಾರಿಗಳಿಂದ ಗೌರವ ಸಿಗ್ತಾ ಇದೆಯಾ, ಆ ಒಂದು ಕಾರಣಕ್ಕಾಗಿ ಸಾಕಷ್ಟು ವಿನಾಯಿತಿಗಳನ್ನು ಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಇನ್ನು ದರ್ಶನ್ ಅವರು ಅರೆಸ್ಟ್ ಆದ ಬಳಿಕ ಸಾಕಷ್ಟು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಕೂಡ ನಮ್ಮ ಬಾಸ್ನ ನೋಡಬೇಕು ಹೇಗಿದ್ದಾರೆ ಏನು ಎತ್ತ ಅಂತ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇದ್ರು. ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ, ಬಹಳ ವೇಟ್ ಲೂಸ್ ಆಗಿಬಿಟ್ಟಿದೆ ಅಂತೆ, ಸರಿಸುಮಾರು 10 ಕೆಜಿ ಅಂತೆ, 15 ಕೆಜಿ ಅಂತೆ, ಮತ್ತೊಂದತ್ತೆ ಮಗದೊಂದಂತೆ, ಊಟ ಸರಿ ಸೇರ್ತಾ ಇಲ್ಲಂತೆ, ಹಾಗಂತ ಹೀಗಂತೆ ಅನೇಕ ಅಂತ್ಯಕಂತೆಗಳೆಲ್ಲವೂ ಕೂಡ ಆಯಿತು. ದರ್ಶನ್ ಅವರನ್ನು ಈಗ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಕೂಡ. ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆ ಅವರಿಗಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇದರ ಹೊರತಾಗಿ ಒಂದು ಪಂಚಾರ್ಮ ಸ್ಲಿಂಗ್ ಬ್ಯಾಗ್ ಅಂತ ನಾವೇನು ಕರಿತೀವಿ ಬ್ಯಾಗಿ, ಅದನ್ನು ಹಾಕ್ಕೊಂಡು ಬಂದಿದ್ದಾರೆ. ಅಂದರೆ ಅವ್ರ ಕೈಗೇನಾದರೂ ಸಮಸ್ಯೆ ಆಯಿತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗ್ತಾ ಇರುವಂಥದ್ದು. ದರ್ಶನ್ ಅವರ ಕೈಗೆ ಏನಾಯಿತಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ.